ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಗಾ ಚಂದ್ರಪ್ಪ ವ್ಲಾಗ್ ಸೊ ಇವತ್ತು ಗುರುವಾರ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ರಜಾ ಹಾಕ್ಕೊಂಡಿದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡು ಸ್ವಲ್ಪ ಕೋಲ್ಡ್ ಆಗಿತ್ತು ನನಗೆ ಅಂತ ಹೇಳ್ಬಿಟ್ಟು ಸೊ ಸಂಜೆ ಹೊತ್ತಿಗೆ ಸ್ವಲ್ಪ ಆರಾಮ್ ಅನಿಸ್ತು ಮನೆಯಲ್ಲೇ ಇದ್ದೆ ಸ್ವಲ್ಪ ಬೋರ್ ಆಗಿದೆ ಅಂದಿದ್ದಕ್ಕೆ ಹಾಗೆ ಹೊಸಕೋಟೆಗೆ ಬಂದು ಕೊಬ್ಬರಿ ಪೀಸು ಹಾಗೆ ಗೋಲ್ಗುಪ್ಪ ತಿನ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಹೊಸ್ಕೋಟೆ ಫುಲ್ಲು ಈಗ ಮನೆಗೆ ಹೋಗ್ತಾ ಇದ್ದೀವಿ ಸೋ ಹಾಂ ಲೈಟಾಗಿ ಕೋಲ್ಡ್ ಆಗಿರಿಂದ ಮಾರ್ನಿಂಗ್ ಎದೊಳಗೆ ಸ್ವಲ್ಪ ಕಷ್ಟ ಆಯಿತು ಅಯ್ಯೋ ಬೇರೆ ವೆದರ್ ಬೇರೆ ಸರಿ ಇಲ್ಲಲ್ಲ ಮಾರ್ನಿಂಗ್ ಟೈಮ್ ಮಂಜಿಡಿಯುತ್ತಲ್ವ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ರಜೆ ಹಾಕ್ಕೊಂಡಿದ್ವಿ ನಾನು ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಸಹ ಲೀವ್ ಹಾಕ್ಕೊಂಡಿದ್ರು ಸೊ ಇದು ಆವತ್ತು ಈವ್ನಿಂಗು ಹೊಸ್ಕೋಟೆ ಹೋಗಿ ನಮ್ಮ ಮನೆ ಹತ್ರ ಬ್ಲ್ಯಾಕ್ ಬಂದಿತ್ತು ಸೊ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಹೋಗಿ ಎತ್ಕೊಂಡ್ಬಂದಿದೆ ಅದನ್ನ ಸೊ ಎತ್ಕೊಂಬಂದು ಅದ್ರ ಹತ್ರ ಒಂದು ಅವರ್ ಒನ್ ಅವರಲ್ಲ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅಂತೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಹೇಗೆ ಅಂದರೆ ಕಾಲ್ನ ಪರ್ಚೋದು ಕಾಲ್ನ ಕಚ್ಚಾಗಿ ಬರುತ್ತೆ ಬಟ್ ಕಚ್ಚೋದಿಲ್ಲ ಬಟ್ ನನಗೆ ಭಯ ಕಚ್ಚಿಬಿಡುತ್ತಲ್ಲ ಅಂತ ಬಿಕಾಸ್ ನಾನು ನಾಯಿ ಹತ್ರ ಎಲ್ಲ ಆಟಾಡೇ ಇಲ್ಲ ಅಂದರೆ ನಾಯಿ ಮುಟ್ಟೋದು ಅವೆಲ್ಲ ಹತ್ರ ಮಾಡೇ ಇಲ್ಲ ಸೊ ನಮ್ಮ ಹಸ್ಬೆಂಡ್ಗೆ ಇಷ್ಟ ನಾಯಿನ ಮುಟ್ಟೋದು ಅದತ್ರ ಆಟ ಆಡೋದು ಅಂದರೆ ತುಂಬಾ ಇಷ್ಟ ಇದೆ ಫಸ್ಟ್ ಟೈಮ್ ನನ್ನ ನಾಯಿನ ನಮ್ಮ ನಮ್ಮಮ್ಮಗೆ ಅಷ್ಟ ಇಷ್ಟ ಆಗೋದಿಲ್ಲ ನಾಯಿನ ನಾವು ತೊಗೊಂಬರ್ತೀವಿ ತಗೊಂಬರ್ತೀವಿ ಮಮ್ಮಿ ಅಂದಾಗೂ ಸಹ ನಮ್ಮಮ್ಮ ಬೇಡ ಮನೆಯಲ್ಲಿ ಅಂತ ಹೇಳ್ತಾ ಇದ್ರು ಅದಕ್ಕೆ ಅಂತ ಬಿಟ್ಟು ನಾವು ನಾಯಿನೇ ಸಾಕಿಲ್ಲ ಇದೆ ಫಸ್ಟ್ ಟೈಮು ಅಂತ ಾನೇ ಹೇಳ್ಬೋದು ಮನೇಲಿಗಳೆಲ್ಲ ನಾಯಿ ಬಿಟ್ಕೊಂಡಿರೋದು ಒಂದ್ಸಲಿ ತಂದಿದ್ರಿ ಬಟ್ ನಮ್ಮಅಮ್ಮ ಬೈದ್ ತಮ್ಮಗೆ ಆ ಬೇಡಪ್ಪ ನಮ್ಗೆ ಇವೆಲ್ಲ ಬೇಡ ಅಂತ ಹೇಳಿ ಕೊಟ್ಬಿಟ್ರು ಆ ಇನ್ನು ಫಿಶ್ ಅನ್ಸಾ ಇದ್ದೀವಿ ಅಷ್ಟೇ ಒಂದು ಸೆವೆನ್ ಇಯರ್ಸಿಂದ ನಮ್ಮಮ್ಮ ಮನಿರೋಂಥ ಫಿಶ್ ಫಿಶ್ನ ನಾವು ಸಾಕ್ತಾಯಿದೀವಿ ಸೆವೆನ್ ಇಯರ್ಸಿಂದ ಅದು ಎರಡು ಫಿಶ್ಶು ಅದು ಹಾಗೇ ಇದೆ ತಂದಾಗ ತಂದಿರೋದು ಹಾಗೆ ಇದೆ ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘ ಚಂದ್ರಪ್ಪ ಬ್ಲಾಗ್ ಸೊ ಇವತ್ತು ಫ್ರೈಡೆ ಈವ್ನಿಂಗ್ ಅದು ನೈಟ್ ಆಗಿದೆ ಸೊ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ನಾನು ಸಹ ಸೂಪರ್ ಆಗಿರ್ಬೋದು ಏನಿದು ಲಾಸ್ಟ್ ಬ್ಲಾಗಲ್ಲಿ ಇದೇ ಸ್ಯಾರಿ ವೇರ್ ಮಾಡಿದ್ದೀನಿ ಈ ಬ್ಲಾಗಲ್ಲೂ ಇದೇ ಸ್ಯಾರಿ ವೇರ್ ಮಾಡಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ ಎಸ್ ನಿಮ್ಗೆ ಹೇಳಿದ್ನಲ್ವಾ ಒಂದು ವೀಡಿಯೋನೂ ಮಾಡೋಕ್ಕಾಗಿಲ್ಲ ಒನ್ ತ್ರೀ ಫೋರ್ ಫೋಟೋಸ್ ತೊಗೊಂಡೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಒಂದು ಮದುವೆ ಇದೆ ಹಾಗೆ ಗುರು ಪ್ರವೇಶ ಸಹ ಇತ್ತು ಸೊ ನಾವು ಮಾರ್ನಿಂಗ್ ಹೋಗ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಡ್ಯೂಟಿ ಹೋಗಿದ್ರಲ್ವ ಅದಕ್ಕೆ ಅಂತೇಳ್ಬಿಟ್ಟು ಸರಿ ಇವಾಗ ಸೊ ಆ ಮನೆ ಅಂದರೆ ಮೂರ್ ಗುರು ಪ್ರವೇಶಕ್ಕೆ ಹೋಗಿ ಹಾಗೇ ಮದುವೆಗೆ ಹೋಗ್ಬೇಕು ಸೊ ಮದುವೆಗೆ ನಮ್ಮ ರಿಲೇಷನ್ಸ್ ನಮ್ಮ ಆಂಟಿ ನಮ್ಮ ಅಂಕಲ್ ನಮ್ಮ ಅಂಕಲ್ ಗೊತ್ತಿಲ್ಲ ಬಟ್ ನಮ್ಮ ಆಂಟಿ ಹಾಗೆ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಬರ್ತಾ ಇದ್ದಾರೆ ಸೊ ನಾನು ಸಹ ರೆಡಿಯಾಗಿದ್ದೀನಿ ಇಲ್ಲೇ ಹೊಸ ಮದುವೆ ಒಂದು ಟೆನ್ ಮಿನಿಟ್ಸಲ್ಲಿ ಹೋಗ್ಬೋದು ಅಂತಲೇ ಹೇಳ್ಬೋದು ಚೌದ್ರಿಗೆ ಹಾಗೆ ಇಲ್ಲಿ ನಮ್ಮ ಸ್ಮಾರ್ಟ್ ಬಾಯ್ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ತೋರಿಸಿ ನನಗೂ ಸ್ವಲ್ಪ ಮೇಕಪ್ ಮಾಡು ಅಂತ ಕೇಳಿದವರು ಆಗ್ಲಿಂದ ಸೂಟ್ ಎಲ್ಲಾ ವೇರ್ ಮಾಡಿ ಮದುವೆ ಸೂಟ್ ಅಲ್ಲ ಸೋ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಿರೋ बिकॉज ನಾನು ರೆಡಿ ಆಗಬೇಕಿತ್ತು ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಇನ್ಸ್ಟಾ ರೀಲ್ಸ್ ಎಲ್ಲ ಮಾಡಿದರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ನೋಡಿ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಸೋ ಸೋ ಏನು ಇಷ್ಟ ಆಯ್ತಿದ್ಯಾ ಸೋ ಸ್ವಲ್ಪ ಆದ್ರೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಅಲ್ಲಿ ಬಿಡಿ ಹಾಗೆ ನನ್ನ ಹೊಸ ಬ್ಯಾಂಗಲ್ಸ್ ಸ್ವಲ್ಪ ಗಿಜ 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 ಅನ್ಸ್ತಾಯಿದೆ ಫಸ್ಟ್ ಟೈಮು ಇದಕ್ಕಿಂತ ಮುಂಚೆ ಈ ಥರ ಬ್ಯಾಂಗಲ್ಸ್ ವೇರ್ ಮಾಡ್ತಿದೆ ಬಟ್ ಈಗ ಸ್ಟಾಪ್ ಮಾಡಿಬಿಟ್ಟಿದೆ ಬಟ್ ಈಗ ಯಾಕೋ ಇಷ್ಟ ಆಯಿತು ಹಾಕೊಂಡಿದ್ದು ಸ್ವಲ್ಪ ಓವರ್ ಆಯಿತು ಬ್ಯಾಂಗಲ್ಸ್ ಅಂದರೆ ಒಂದು ಹಾಕೊಂಡ್ರೆ ಚೆನ್ನಾಗಿರ್ತಾಯಿತ್ತು ಬಟ್ ಇಟ್ಸ್ ಓಕೆ ಸೊ ಮದುವೆಗೆ ಅಲ್ವಾ ಈ ಥರ ರೆಡಿಯಾಗಿ ಹೋಗ್ಬೋದು ಮನೇಲಿದ್ದಾಗಂತೂ ಆಫ್ಕೋರ್ಸ್ ಆಗೋಲ್ಲ ಸೊ ಇಲ್ಲಾಂದರೆ ಹಬ್ಬಕ್ಕೆ ವೆಯ್ಟ್ ಮಾಡಬೇಕಷ್ಟೇ ಸೋ ರೆಡಿಯಾಗಿದ್ದೀನಿ ಸೊ ಬ್ಯಾಕ್ ಕ್ಯಾಮ್ರದಿಂದ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ಹೇಗಿದೆ ನಾನು ಹಾಪಿಟ್ಟು ಅಂತ ಹೇಳ್ಬಿಟ್ಟು ಸೊ ಈ ವ್ಲಾಗ್ ಒಂದು ಚೂರಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬಿಡಿ ಹಾಗೆ ಸಿಂಪಲ್ ರೆಡಿ ಆಗಿದ್ದೀನಿ ಏಕೆಂದರೆ ಹೋಗಿ ಬಂದು ಅಷ್ಟೇ ಅಲ್ವಾ ತುಂಬ ಹೊತ್ತೇನು ಮೇಕಪ್ ಇರಬೇಕಂತ ಏನಿಲ್ಲ ಸೊ ಸೊ ಅದಕ್ಕೆ ಸಿಂಪಲ್ ಆಗಿ ಮದ್ ಮದ್ವೆಗಂತ ರೆಡಿ ಆಗಿದ್ದೀನಿ ಸೊ ಹಾಗಿದ್ರೆ ಬನ್ನಿ ಒಂದು ವೀಡಿಯೋ ಕ್ಲಿಪ್ ತಗೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ ಸೊ ನಮ್ಮ ಶೋಕೇಶು ಅಲ್ಲಿ ಇದು ಶಿಫ್ಟ್ ಆಗಿ ಸೊ ಸದ್ಯಕ್ಕೆ ಇದೆ ಸೊ ಅಲ್ಲಿರೋ ಶೋಕೇಶು ಸದ್ಯಕ್ಕೆ ಇಲ್ಲಿ ಫಿಕ್ಸ್ ಆಗಿದೆ ಸೊ ನಮಗೆ ತುಂಬ ಯೂಸ್ ಆಗ್ತಿದೆ ಅದು ಇದು ಇಡೋದಕ್ಕೆ ರೂಮಲ್ಲಿ ಹಾಗೆ ಟಿ ವಿ ಅಲ್ಲಿ ಹೋಗಿದೆ ಬೆಸ್ ಅಲ್ಲೂ ಅದು ಸಹ ಚೆನ್ನಾಗಿದೆ ಬಟ್ ಏನಂದರೆ ಸ್ಟಾರ್ಟಿಂಗ್ ಹೊತ್ತು ಓಡಲ್ಲ ಫುಲ್ಲು ಬ್ಲ್ಯಾಕ್ ಸ್ಕ್ರೀನ್ ಬಂದು ಇಲ್ಲಾಂದರೆ ಬ್ಲೂ ಬ್ಲೂ ಸ್ಕ್ರೀನ್ ಬಂದು ಆಫ್ ಆಗ್ತಿತ್ತು ಸೊ ಇದೇ ಒಳ್ಳೆ ಟೈಮ್ ಅಂತ ಅಂತ ನಾವು ಟಿ ವಿ ತೊಗೊಂಡ್ವಿ ಪರ್ಚೇಸ್ ಮಾಡಿದ್ವಿ ಫೈನಲಿ ಹ್ಯಾಪಿ ಸೊ ಲಾಸ್ಟ್ ಒನ್ ಮಂತಿಂದ ಅಂತ ಅಂದ್ಕೊಳ್ತಾ ಇದ್ವಿ ಗಣೇಶ ಹಬ್ಬ ಆದಮೇಲೆ ಅಲ್ಲ ದಸರಾ ಹಬ್ಬ ಆದಮೇಲೆ ಹಾಂ ಈ ಮಂತಲ್ಲೇ ಅಂದ್ಕೊಂಡ್ವಿ ಈ ಮಂತಲ್ಲೇ ಪರ್ಚೇಸ್ ಮಾಡಿದ್ವಿ ಮಾಡಿದ್ವಿ ಸೊ ತುಂಬಾ ಖುಷಿ ಇದೆ ಸೊ ಫೈನಲಿ ಟಿ ವಿ ಫೋರ್ಟಿ ತ್ರೀ ಇಂಚಸ್ ಫೋರ್ ಕೆ ಹಾಗೆ ಸ್ಮಾರ್ಟ್ ಟಿ ವಿ ಅಂಡ್ರಾಯ್ಡ್ ಅಲೆಕ್ಸಸ್ ಸಹ ಇದೆ ಬಟ್ ಅಲ್ಯಾಕ್ಸಸ್ ಅದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ನೋಡೋದೇ ಟಿ ವಿ ಅಪ್ರೂಫ್ ಆಗಿರೋದ್ರಿಂದ ಟಿ ವಿ ಓಡ್ತಾ ಇರೋದ ಬಟ್ ನಾವು ಟಿ ವಿ ನೋಡ್ತಾ ಇರಲಿಲ್ಲ ಒಂದು ಆನ್ಫೋನ್ ನೋಡ್ತಾ ಇರ್ತೀನಿ ಇಲ್ಲ ನಮ್ಮ ಹಸ್ಬೆಂಡ್ ಫೋನ್ ನೋಡ್ತಾಯಿದ್ದಾರೆ ಬಟ್ ಟಿ ವಿ ಮಾತ್ರ ಇರುತ್ತೆ ಅಷ್ಟೇ ಹಾಗೆ ಇಲ್ಲಿ ನಮ್ಮ ಹಸ್ಬೆಂಡ್ ಒಳ್ಳೆ ಸಾಹಸ ಮಾಡ್ತಿದ್ದಾರೆ ಸೊ ಅವ್ರ ಹತ್ರ ಏನಿಲ್ಲ ಅಂದ್ರೆ ಒಂದು ಟ್ವೆಲ್ ಪೇರ್ ಶೂಸ್ ಇದೆ ಬಟ್ ಯೂಸ್ ಮಾಡೋದು ಒಂದು ಎರಡೇ ಜೊತೆ ಸೊ ಅದು ಹ್ಯಾಡ್ ಮಾಡ್ಕೊಂಡ್ರೆ ಫೋರ್ಟೀನ್ ವೇರ್ ಶೂಸ್ ಇದೆ ಫೋರ್ಟೀನ್ ಪೇರ್ ಶೂಸ್ ಇದೆ ಬಟ್ ಅವರು ಯೂಸ್ ಮಾಡೋದು ಎರಡೇ ಶೂ ಸೊ ನಾನು ಬಾಯ್ತಾ ಇರ್ತೀನಿ ತುಂಬ ಚೆನ್ನಾಗಿರೋ ಶೂಸೆಲ್ಲ ಇಟ್ಕೊಂಡು ವೇರ್ ಮಾಡಲ್ಲ ಅಂದರೆ ವೇರಲ್ಲ ಹಾಕ್ಕೊಳಲ್ಲ ಅಂತ ಸೊ ಸದ್ಯಕ್ಕೆ ಅಂತೇಳ್ಬಿಟ್ಟು ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ವೈಟ್ ಶೂಸ್ ತಗಿಸಿದೆ ಸೊ ವೈಟ್ ಶರ್ಟ್ ಹಾಕಿದ್ದಾರೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊ ಮಾಡಲಿಲ್ಲ ಲಾಸ್ಟ್ ಟೈಮ್ ಏನು ಹೋಗಿದ್ರು ವಾಶ್ ಮಾಡಲಿಲ್ಲ ಹಾಗೆ ತಿರ್ಬಿಟ್ಟಿದೆ ಸೊ ಈಗ ಸುಮ್ಮನೆ ಒಂದು ಬಟ್ಟೆದಲ್ಲಿ ಹೊಲಿಸಿ ಹಾಕ್ಕೊಂಡು ಹೋಗೋದು ಅಷ್ಟೇ ಸ್ಯಾರಿ ಕಂಫರ್ಟಬಲ್ ಆಗಿದೆ ಬಟ್ ಇಲ್ಲಿ ಸ್ವಲ್ಪ ಕಂಫರ್ಟ್ ಅನ್ನಿಸ್ತಾ ಇಲ್ಲ ಬಟ್ ಇಲ್ಲಿ ತುಂಬಾ ಕಂಫರ್ಟ್ ಫೀಲ್ ಆಗ್ತಿದೆ ನನಗೆ ಗಾಯಸ್ ಇದು ಹಬ್ಬಕ್ಕೆ ವೇರ್ ಮಾಡಿದಂಥ ಸ್ಯಾರಿ ಸೊ ನಿಮ್ಮದೇ ಶೇರ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಅದರಲ್ಲೂ ನಮ್ಮ ಹಸ್ಬೆಂಡ್ ರೀಲ್ಸ್ ಅಂತೂ ಕೇಳೋದೇ ಬೇಡ ಸೊ ಇದು ನನ್ನ ಮದುವೆ ಆ ಲುಕ್ಕು ಹಾಗೆ ಹಬ್ಬಕ್ಕೂ ಸೇಮ್ ಲುಕ್ಕು ಬಟ್ ಹೇರ್ಸ್ ಬಿಟ್ಟಿದೆ ಇವಾಗ ನಾನು ಸ್ವಲ್ಪ ಜಡೆ ಹಾಕಿದ್ದೀನಿ ಸ್ವಲ್ಪ ಗಾಡಿಯಲ್ಲಿ ಹೋಗಬೇಕಲ್ವ ಒಂದು ಸ್ವಲ್ಪ ಒಂದು ಹಾಫ್ ಕಿಲೋ ಒಂದು ಒನ್ ಕಿಲೋಮೀಟ್ರ್ ಅಂತೂ ಹಾಗೆ ಆಗುತ್ತೆ ಒನ್ ಟು 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 ಕಿಲೋಮೀಟರ್ ಆಗುತ್ತೆ ಸೊ ಅದಕ್ಕೆ ಹೇರ್ಸ್ ಎಲ್ಲ ಅಂತ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡು ವೀಡಿಯೋ ಮಾಡೋಕೆ ಕೊಟ್ಟರೆ ಕ್ಯಾಮ್ರಾ ಆಫೇ ಮಾಡಲ್ಲ ಹಾಗೆ ಕೊಡ್ತಾರೆ ಕೈಗೆ ನನಗೆ ಸೊ ಇದು ಹಾಗೆ ನಮ್ಮ ಊರಲ್ಲೇ ಗುರು ಪ್ರವೇಶ ಇತ್ತು ನಮ್ಮ ರಿಲೇಷನ್ ಅವ್ರದ್ದು ಸೊ ಹಾಗೆ ಹೋಗಿ ಬರ್ತಾ ಇದ್ದೀವಿ ಫಸ್ಟು ಮಾರ್ನಿಂಗ್ ಹೋಗ್ಬೇಕಿತ್ತು ಮಾರ್ನಿಂಗ್ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಸಹ ನಾವು ಡ್ಯೂಟಿಗೆ ಲೀವ್ ಹಾಕಿರೋದ್ರಿಂದ ಹಾಗೆ ಗೃಹ ಪ್ರವೇಶ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಡ್ಯಾಡಿ ಮಮ್ಮಿ ನಮಗಾಗಿ ಬಂದು ಗೇಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಸೊ ನಮ್ಮ ಡ್ಯಾಡಿ ಬುಲೆಟ್ ಎತ್ಕೊಂಡು ಸೊ ಅದಕ್ಕೆ ಅದೊಂದು ಕ್ಯಾಪ್ಚರ್ ಮಾಡಿದೆ ಆ್ಯಕ್ಚುಲಿ ನಮ್ಮ ಮದುವೆ ಆಗಿದ್ದು ಸಹ ಇದೆ ಚೌಟರಿಯಲ್ಲಿ ಕನಕ ಭವನ್ ಚೌಟಾರಿ ಅಂತ ಹೇಳಿಬಿಟ್ಟು ಹೊಸ್ಕೋಟೆಯಲ್ಲಿ ಸೊ ನಮ್ಮ ಕ್ಯಾಸ್ಟಿಗೆ ಫೇಮಸ್ಸು ಕುರುಬ್ರಿಗೆ ಹಾಗೆ ಮದುವೆಗೆ ಹೋಗಿ ಹೋಗಿ ಫೋಟೋಸ್ ಎಲ್ಲ ಇಡ್ಸ್ಕೊಂಡು ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ ಸೊ ಇಲ್ಲಿ ನಮ್ಮ ಅಮ್ಮ ಮನೆ ಕಡೆಯವ್ರ ರಿಲೇಷನ್ಸ್ ಎಲ್ಲ ಬಂದಿದ್ರು ನಮ್ಮಮ್ಮ ಆಗಿರ್ಬೋದು ನಮ್ಮ ಆಂಟಿ ಮತ್ತು ನಮ್ಮಿಬ್ಬರು ಮಾವನ ಮನೆಯವರು ಅಂದರೆ ಅತ್ತೆ ನಮ್ಮ ಮಾವ ಸೊ ಅವರೆಲ್ಲ ಬಂದಿದ್ರು ಸೊ ಇದು ಬಂದು ಆ್ಯಕ್ಚುಲಿ ಹುಡುಗ ಹುಡುಗಿ ಅಂದರೆ ನಮ್ಮಮ್ಮಿಯವರ ಅಕ್ಕನ ಅಥವಾ ಕಝಿನ್ ಏನೋ ಮಮ್ಮಿಗೇನೋ ಕಝಿನ್ ಆಗಬೇಕು ಸೊ ಕಝಿನ್ ಮಗನದು ಮದುವೆ ಹಾಂ ನಮ್ಮ ಮಮ್ಮಿಯವರ ಅಕ್ಕನ ಮಗಂದು ಮದುವೆ ನಮ್ಮಮ್ಮಿಗೆ ಅಕ್ಕ ಆಗಬೇಕು ಸೊ ದೊಡ್ಡಪ್ಪನ ಮಗಳ್ ಮಗಂದು ಮದುವೆ ಆ್ಯಕ್ಚುಲಿ ಇವತ್ತು ನಾವು ಸೊ ಆ ಮದುವೆಗೆ ಹೋಗಿದ್ವಿ ಹಾಗೆ ನಮ್ಮ ಡ್ಯಾಡಿ ಸೊ ಎಲ್ಲರೂ ಬಂದಿದ್ವಿ ನಮ್ಮ ಡ್ಯಾಡಿ ಮಮ್ಮಿ ಸೊ ಇದು ಮಮ್ಮಿ ನೀವು ಸ್ಯಾರಿ ಸೊ ಇದು ಹಬ್ಬಕ್ಕೆ ಅಂತ ಅಂದಿದ್ದು ಬಟ್ ನಮ್ಮಮ್ಮಿ ಹುಟ್ಟಿರಲಿಲ್ಲ ಮದುವೆಗೆ ಫಸ್ಟ್ ಟೈಮ್ ವೇರ್ ಮಾಡ್ಕೊಂಡು ಬಂದರು ಹಾಗೆ ನಮ್ಮ ಹಸ್ಬೆಂಡ್ ನೋಡ್ಬೋದು ಹಾಗೆ ನಮ್ಮಮ್ಮಿ ಇದು ನಮ್ಮತ್ತೆ ಮಗಳು ನಮ್ಮತ್ತೆ ಮಗಳ ಜೊತೆ ಒಂದು ಸೆಲ್ಫಿ ತಗೋ ಒಂದು ಸೆಲ್ಫಿ ಹಿಡ್ಕೊ ಒಂದು ಸೆಲ್ಫಿ ಹಿಡ್ಕೊ ಅಂತ ಇದ್ದರು ಹಾಗೆ ನಮ್ಮ ಆಂಟಿ ಹಾಗೆ ಗೈಸ್ ಇದೊಂದು ಸಣ್ಣ ವ್ಲಾಗ್ ಆಗಿರುತ್ತೆ ಅಷ್ಟೇ ಸೊ ಈ ವಿಡಿಯೋ ನಿಮಗೆ ಎಲ್ಲಾರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ಅಲ್ಲಿ ಸೊ ನನ್ನ ಚಾನಲ್ ಏನಾದರೂ ಹೊಸ್ದಾಗಿ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಅಲ್ಲಿ ಬೈ ಬೈ ಟೇಕ್ ಕೇರ್